ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಟು ಟು ತ್ರೀ ಡೇಸ್ ಆಯಿತು ಅನಿಸುತ್ತೆ ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಯಾಕೆಂದರೆ ಪ್ರತಿದಿನ ಮಾತಾಡ್ತಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ ಏನೋ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಯಾಕೋ ಗೊತ್ತಿಲ್ಲ ಗುರುವಾರ ರಾಯರ ಪೂಜೆ ಆದಮೇಲೆ ಅಂದರೆ ಕಂಪ್ಲೀಟ್ ಉಪವಾಸ ಇದ್ನಲ್ಲ ಸೊ ನೆಕ್ಸ್ಟ್ ಡೇ ಅಂತೂ ಫುಲ್ಲು ಟಯರ್ಡ್ ಆಗ್ಬಿಟ್ಟು ಎನರ್ಜಿನೇ ಇರಲಿಲ್ಲ ಬಟ್ ಆದರೆ ಏನೋ ಗೊತ್ತಿಲ್ಲ ನನಗೂ ಕೂಡ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಮ ಏನಾರು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಮಾಡ್ತಾಯಿದ್ರೆ ಏನೋ ಒಂಥರ ನಾನು ರಿಫ್ರೆಶ್ ಆಗಿರ್ತೀನಿ ನೆಕ್ಸ್ಟು ಅಂದರೆ ಶ್ರಾವಣ ಮಾಸದಲ್ಲಿ ಇನ್ನು ಯಾವ ವಿಶೇಷವಾದ ದಿನ ಇದೆ ಅಂತ ಇದೇ ಥರ ಚೆಕ್ ಮಾಡ್ತಾ ಇದ್ದಾಗ ಸಂಕಷ್ಟಾರ ಚತುರ್ಥಿ ಇದೆ ಶ್ರಾವಣ ಮಾಸದಲ್ಲಿ ಆ ಒಂದು ಸಂಕಷ್ಟಾರ ಚತುರ್ಥಿ ಕೂಡ ತುಂಬ ವಿಶೇಷವಾದ ದಿನ ಈ ಒಂದು ವಿಶೇಷವಾದ ದಿನ ಒಂದು ಪ್ರಾಣಿಗೆ ಒಂದು ಆಹಾರನ ಕೊಡೋದ್ರಿಂದ ನಮ್ಮ ಒಂದು ದಾರಿದ್ರತೆ ದೂರ ಆಗುತ್ತೆ ಸೊ ಹಾಗಾಗಿ ಬನ್ನಿ ಈ ಒಂದು ಶ್ರಾವಣ ಮಾಸದಲ್ಲಿ ಸಂಕಷ್ಟಾರ ಚತುರ್ಥಿ ಯಾವಾಗ ಬಂದಿದೆ ಪೂಜಾ ವಿಧಾನ ಯಾವ ರೀತಿ ಮಾಡಬೇಕು ಮತ್ತು ಯಾವ ಪ್ರಾಣಿಗೆ ಯಾವ ಒಂದು ಆಹಾರವನ್ನು ತಿನ್ನಿಸ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಂಕಷ್ಟಾರ ಚತುರ್ಥಿ ಬಂದು ಆಗಸ್ಟ್ ಹದಿನೈದನೇ ತಾರೀಕು ಸೋಮವಾರ ಬಂದಿದೆ ಈ ಒಂದು ಚತುರ್ಥಿಯ ಟೈಮಿಂಗ್ ಸ್ಟಾರ್ಟ್ ಆಗೋದು ಆಗಸ್ಟ್ ಹದಿನಾಲ್ಕನೇ ತಾರೀಕು ರಾತ್ರಿ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಈ ಒಂದು ಚತುರ್ಥಿಯ ಟೈಮಿಂಗ್ಸ್ ಮುಗಿಯೋದು ಆಗಸ್ಟ್ ಹದಿನೈದನೇ ತಾರೀಕು ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಮುಗಿಯುತ್ತೆ ಸೊ ಉಪವಾಸ ಇದ್ದು ಈ ಒಂದು ವ್ರತನ ಮಾಡೋರು ಸೋಮವಾರ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಈ ಒಂದು ವ್ರತನ ಮಾಡಬೇಕಾಗತ್ತೆ ಈ ರೀಸೆಂಟಾಗಿ ಎರಡು ಮೂರು ದಿನದಿಂದ ಒಂದು ನಾಲ್ಕೈದು ಜನ ಆದ್ರೂ ಅಷ್ಟೇ ಕಮೆಂಟ್ ಮಾಡಿದ್ದಾರೆ ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀವಿ ಬೇರೆಯವ್ರದು ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಗಳನ್ನ ಹಾಕಿದ್ದಾರೆ ಅದು ನೋಡಿದ್ರೆ ನಮ್ಮ ಲೈಫಲ್ಲಿರೋ ಕಷ್ಟಗಳು ದೂರ ಆಗುತ್ತೆ ಅಂತ ಅನಿಸುತ್ತೆ ನಮಗೆ ಯಾವುದಾದ್ರೂ ಒಂದು ಒಳ್ಳೆಯ ವ್ರತನ ಹೇಳ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ನೋಡಿ ಎಲ್ಲ ದೇವರಿಗಳಿಗೂ ಅಧಿಪತಿ ವಿಘ್ನೇಶ್ವರ ಇವ್ ನಾವೊಂದು ವ್ರತ ಮಾಡಿದ್ರು ಇವನು ಲಕ್ಷ್ಮೀ ವ್ರತ ಮಾಡಲಿ ಯಾವುದೇ ವ್ರತ ಮಾಡಿದ್ರು ಫ ಪ್ರಥಮ ಪೂಜೆ ನಾವು ವಿಘ್ನೇಶ್ವರಿಂಗ್ಗೆ ಸಲ್ಲಿಸ್ಬೇಕು ಅಂಥ ವಿಘ್ನೇಶ್ವರನ ವ್ರತನೇ ನೀವು ಮಾಡೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಇರುವಂಥ ಎಂಥದೇ ಕಷ್ಟಗಳು ದೂರ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಘ್ನೇಶ್ವರ ವ್ರತನ ಪ್ರತಿ ತಿಂಗಳು ಮಾಡ್ತಾ ಬನ್ನಿ ಇಷ್ಟು ತಿಂಗಳು ಅಂತ ಬೇಡ ಪ್ರತಿ ತಿಂಗಳು ಈ ಒಂದು ಚತುರ್ಥಿನ ನೋಡಿಕೊಂಡು ಸಂಕಷ್ಟಾರ ಚತುರ್ಥಿನ ಅವತ್ತೊಂದು ದಿನ ಉಪವಾಸ ಇದ್ದು ಗಣೇಶನಿಗೆ ಪೂಜೆ ಅರ್ಚನೆ ಅಭಿಷೇಕ ಅಷ್ಟೋ ಥರನ ಹೇಳ್ಕೊಂಡು ಪೂಜೆನ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅವ್ನಿಗೆ ಇಷ್ಟವಾದಂಥ ಗರಿಕೆನೋ ಅಥವಾ ಎಕದವು ಒಂದು ಹಾರನೋ ಅಥವಾ ಕಡಲೆಕಾಳು ಹಾರನೋ ನೀವು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅವನಿಗೆ ಕೊಟ್ಟು ಬಂದು ದೇವ್ ಇದು ಚಂದ್ರನ ದರ್ಶನ ಆದಮೇಲೆ ನೀವೊಂದು ಅವತ್ತ ಉಪವಾಸನ ಮುರಿದು ಊಟನ ಮಾಡೋದ್ರಿಂದ ನಿಮ್ಮ ಎಷ್ಟೋ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ವಿಘ್ನೇಶ್ವರನಲ್ಲಿ ನಂಬಿಕೆ ಇದೆಯೋ ಅಥವಾ ಈ ಒಂದು ರಥನ ಮಾಡೋದಕ್ಕೆ ಶಕ್ತಿ ಇದೆಯೋ ದಯವಿಟ್ಟು ಪ್ರತಿ ತಿಂಗಳು ಬರುವಂಥ ಈ ಒಂದು ಸಂಕಷ್ಟಹಾರ ಚತುರ್ಥಿ ನಮ್ಮ ಮಾಡಿ ಎಂಥದೇ ಸಮಸ್ಯೆಗಳಿರಲಿ ಮಗು ಇರಲಿ ಫೈನಾನ್ಷಿಯಲ್ ಕಂಡೀಷನ್ ಇರಲಿ ಜಾಬ್ ಇರಲಿ ಪ್ರಮೋಷನ್ ಇರಲಿ ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇರಲಿ ಎಂಥದ ಸಮಸ್ಯೆಗಳಿಗೂ ನಿಮಗೆ ಪರಿಹಾರ ಸಿಗುತ್ತೆ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಬರುವಂಥ ಸಂಕಷ್ಟಾ ಚತುರ್ಥಿಯ ದಿನ ಚಂದ್ರೋದಯ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇದೆ ಉಪವಾಸ ಇದ್ದವರು ಈ ಒಂದು ಸಮಯ ದಾಟದ ಮೇಲೆ ಚಂದ್ರ ಬಂದರೆ ಚಂದ್ರನ ದರ್ಶನ ಮಾಡಿ ಇನ್ ಕೇಸ್ ಏನಾದರೂ ಮಳೆ ಮೋಡಗಳಿದ್ದು ಚಂದ್ರ ದರ್ಶನ ಆಗಿಲ್ಲ ಅಂದರೆ ನಾರ್ಮಲಾಗಿ ಗಣೇಶನ ಪೂಜೆನ ಮಾಡಿಬಿಟ್ಟು ನೀವು ಕೈ ಮುಕ್ಕೊಂಡು ನೀವು ಆ ಒಂದು ಉಪವಾಸನ ಮುರಿಬೋದು ಅಥವಾ ಅಕ್ಕಿ ಹಿಟ್ಟಿಂದ ಚಂದ್ರನ ಬಿಡಿಸಿ ಚಂದ್ರನ ನೋಡ್ಬೋದು ಅಥವಾ ಇಮೇಜಸ್ಸಲ್ಲಿ ಚಂದ್ರನ ನೋಡ್ಬಿಟ್ಟು ನೀವು ಬೇಕಾದ್ರೆ ಉಪವಾಸನ ಅಂತ್ಯ ಮಾಡ್ಬೋದು ಶ್ರಾವಣ ಮಾಸದ ಈ ಒಂದು ಸಂಕಷ್ಟಾರ ಚತುರ್ಥಿನ ಏರಂಬಾ ಸಂಕಷ್ಟಾರ ಚತುರ್ಥಿ ಕೂಡ ಕರೀತಾರೆ ಈ ಒಂದು ವಿಶೇಷವಾದ ದಿನ ನೀವು ಹಸುವಿಗೆ ಬಾಳೆಹಣ್ಣನ್ನು ತಿನ್ಸೋದ್ರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮಲ್ಲಿರುವಂಥ ಒಂದು ದಾರಿದ್ರತೆ ದೂರ ಆಗುತ್ತೆ ನಿಮ್ಮ ಒಂದು ಕೆಲಸದಲ್ಲಿ ಎಂತಹ ಅಡೆತಡೆಗಳಿದ್ರೂ ದೂರ ಆಗುತ್ತೆ ಸೊ ಹಾಗಾಗಿ ಸಾಧ್ಯ ಆದವರು ಬೆಳಗಿನ ಪೂಜೆ ಮುಗಿಸ್ಕೊಂಡು ನೀವು ನಿಮ್ಮ ಮನೆ ಹತ್ರ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಹಸುವಿಗೆ ಒಂದು ಒಮ್ಮೆ ಪೂಜೆ ಮಾಡಿ ಗೋಗೆ ನೀವು ಒಂದು ಬಾಳೆಹಣ್ಣ ತಿನ್ನಿಸೋದ್ರಿಂದಲೂ ಕೂಡ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ನಿಮ್ಮ ಒಂದು ಒಂದು ದಾರಿದ್ರತೆ ಬೇಗ ದೂರ ಆಗುತ್ತೆ ಸಂಕಷ್ಟಾರ ಚತುರ್ಥಿಯ ಪೂಜಾ ಪ್ರೊಸೀಜರ್ದು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಬೇಕೋ ಅವರು ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅಥವಾ ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿದ್ರು ನಿಮಗೆ ವಿಡಿಯೋ ಸಿಗುತ್ತೆ ಇವತ್ತು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು